ಸರ್ SSLC ಎಕ್ಸಾಮ್ ನಡೀತಾ ನಿನ್ನೆ ಫಸ್ಟ್ ಪೇಪರ್ ಆಯಿತು ಈಗ ಒನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವ ಅದಕ್ಕೆ ಹಲವಾರು ಸ್ಕೂಲ್ಸ್ ಟ್ಯಾಗ್ ಇರ್ತಾವ ಆ ಎಕ್ಸಾಮಿನೇಷನ್ ಸೆಂಟರ್ ಚೀಫ್ ಏನಿರ್ತಾರ ಅವ್ರಿಗೆ ಯೂನಿಫಾರ್ಮ್ ಬಗ್ಗೆ ಏನು ಆದೇಶ ಕೊಟ್ಟಿರಿ ಈಗ ನಮ್ಮದು ಹೈಕೋರ್ಟದ ನಿರ್ದೇಶನದಂತೆ ಹಾಗೂ ಇಲಾಖೆ ಸುತ್ತೋಲೆಗಳ ಪ್ರಕಾರ ಯಾವ್ಯಾವ ಸಂಸ್ಥೆಗಳಲ್ಲಿ ಯಾವ ಡ್ರೆಸ್ ಕೋಡ್ ಅದ ಉಪಯೋಗಿಸ್ತಿದ್ರೆ ಅವು ಆ ಶಾಲೆ ಡ್ರೆಸ್ಗಳನ್ನು ಹಾಕ್ಕೊಂಡ್ಬರ್ಬೇಕಂತ ನಾವು ಇವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅಂದರೆ ಆ ಶಾಲೆಯಲ್ಲಿ ಅವರು ಪ್ರತಿನಿತ್ಯ ಯಾವ ಡ್ರೆಸ್ ಹಾಕೋತಿರ್ತಾರೆ ಆ ಡ್ರೆಸ್ಸನ್ನು ಹಾಕ್ಕೊಂಡು ಪರೀಕ್ಷೆಗೆ ಬರಬೇಕಂತ ಹೇಳಿದ್ದೀವಿ ಆ ಪ್ರಕಾರ ಎಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಬಹುತೇಕ ಎಲ್ಲ ಶಾಲೆಗಳ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಅವರು ತಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಈಗ ಡ್ರೆಸ್ಗಳನ್ನು ಹಾಕ್ಕೊಂಡೇ ಆ ಪರೀಕ್ಷೆಗೆ ಹಾಜರಾಗಿದ್ದಾರೆ ಮತ್ತು ನಿನ್ನೆ ದಿವಸ ಜಿಲ್ಲೆ ಒಳಗೆ SSLC ಪರೀಕ್ಷೆ ಭಾಳ ಶಾಂತಿಯುತವಾಗಿ ನಡೆದದ ಎಲ್ಲ ಕಡೆ ಯಾವುದೇ ರೀತಿಯ ವ್ಯತ್ಯಾಸ ಗೊಂದಲಗಳಿಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಭಾಳ ಆಸಕ್ತಿಯಿಂದ ಪರೀಕ್ಷೆಗಳನ್ನು ಬರೆದಿರುವುದು ಕಂಡುಬಂದದ ಇದರ ಹಿನ್ನೆಲೆ ಒಳಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅವರು ಈ ಪರೀಕ್ಷೆಗಳನ್ನು ಕೂಡ ಚಾಲೆಂಜ್ ಆಗಿ ತಗೊಂಡು ಈ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ರೀತಿ ಒಳಗೆ ಪ್ರಯತ್ನಗಳನ್ನು ಮಾಡ್ಲಿಕ್ಕತ್ತಾರೆ ಯಾವುದೇ ಇದರೊಳಗೂ ಕೂಡ ಎಲ್ಲೂ ವ್ಯತ್ಯಾಸ ಆಗಿಲ್ಲ ಮತ್ತು ಎಲ್ಲ ಇತರ ಇಲಾಖೆಗಳ ಸಹಕಾರದಿಂದ ನಿನ್ನೆ ದಿವಸ ನಾವು ಒಳ್ಳೆಯ ರೀತಿಯ ಪರೀಕ್ಷೆಯನ್ನು ನಡೆಸಿದ್ದೀವಿ ಜಿಲ್ಲೆಯಲ್ಲಿ ಈಗ ಕೆಲವೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಇರ್ತಾವ ಸರ್ ಅವ್ರು ಡ್ರೆಸ್ ಕೋಡ್ ವಿತ್ ಸ್ಕಾರ್ಪ್ ಇರ್ತಾವ ಅದರ ಬಗ್ಗೆ ಚೀಫ್ ಸೂಪರಿಂಟೆಂಡೆಂಟ್ ಎಕ್ಸಾಮಿನೇಷನ್ ಸೆಂಟರ್ ಚೀಫ್ಗೆ ಅವರು ಅದಾರೆ ಅವ್ರಿಗೆ ಏನು ಅಡ್ವಾನ್ಸ್ ಮಾಹಿತಿ ಇನ್ಸ್ಟಿಟ್ಯೂಷನ್ ಅವ್ರು ಕೊಡಬೇಕು ಏನು ಅವ್ರಿಗೆ ಗೊತ್ತಿರೋಂಗಿಲ್ಲ ಯಾವ ಸ್ಕೂಲ್ದು ಯಾವ ಯೂನಿಫಾರ್ಮ್ ಅದಾವ ಈಗ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅವರ ಪರೀಕ್ಷಾ ಕೇಂದ್ರದಲ್ಲಿ ಒಳಗೊಂಡಂಥ ಮುಖ್ಯಾಧ್ಯಾಪಕರ ಸಭೆಯನ್ನು ಪೂರ್ವಭಾವಿಯಾಗಿ ಮಾಡಿರ್ತಾರೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಶಾಲೆ ಡ್ರೆಸ್ ಕೋಡ್ ಏನದ ಅದರದ್ದು ಮಾಹಿತಿಯನ್ನು ಅವರು ಮುಖ್ಯ ಅಧೀಕ್ಷಕರಿಗೆ ಹಂಚ್ಕೋಬೇಕು ಹಂಚ್ಕೊಂಡು ನಮ್ಮ ಶಾಲೆ ಒಳಗೆ ಇಂಥ ಡ್ರೆಸ್ ಕೋಡ್ ಅದ ಈ ರೀತಿ ಅದ ಅನ್ನುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತರಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಬಹುತೇಕ ಕಡೆ ತೊಗೊಂಡು ಬಂದಿದ್ದಾರೆ ಯಾವುದೇ ಶಾಲೆ ಇರ್ಬೋದು ಆ ಶಾಲೆ ಸಮವಸ್ತ್ರ ಏನು ಹಾಕೋತಾ ಇದ್ದಾರೆ ಮಕ್ಕಳು ಅದನ್ನು ಚೀಫ್ ಸೂಪರಿಂಟೆಂಡೆಂಟ್ ಕ್ಲಾರಿಫೈ ಮಾಡಿ ಅವತ್ತಿನ ದಿವಸ ಅದೇ ರೀತಿ ಒಳಗೆ ಬರಲಿಕ್ಕೆ ಸೂಚನೆಗಳನ್ನು ಕೊಡಲಾಗಿದೆ ಸರ್ ನಗರದಲ್ಲಿ ಎಕ್ಸಾಮಿನೇಷನ್ ಭಾಳ ಚೆಂದಾಯಿತು ಯಾವ ಗೊಂದಲ ಸ್ಪಷ್ಟವಾಗಿ ಕಾಣಬಂದಿಲ್ಲ ಒಂದು ಎಕ್ಸಾಮಿನೇಷನ್ ಸೆಂಟರ್ ದರ್ಬಾರ್ ಹೈಸ್ಕೂಲ್ ಸೆಂಟರ್ನಾಗ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಓಪಲ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ಇದಾವೆ ಅಲ್ಲೇ ಅವರು ನಾವು ಕೇಳಿದ ಪ್ರಕಾರ ಅವ್ರು ಏನು ಹೇಳ್ತಾರೆ ನಮ್ಮ ಡ್ರೆಸ್ ಕೋಡ್ ವಿತ್ ಸ್ಕಾರ್ಪ್ ಅದಾವ ಅಂತ ಹೇಳಿದರು ಆ ವಿದ್ಯಾರ್ಥಿಯವರು ವಿದ್ಯಾರ್ಥಿನಿಯವರು ಜಬ್ ಕ್ಲಾಸ್ನಾಗ ಹೋಗಿ ಎಕ್ಸಾಮ್ ಬರೋ ಟೈಮ್ನಾಗ ಅಲ್ಲಿ ಸ್ಕಾರ್ಪ್ ಅವ್ರು ತೆಗೆದ್ರದಂತ ಮತ್ತು ಇದಕ್ಕೆ ನೀವು ಏನು ಡೈರೆಕ್ಷನ್ ಕೊಟ್ಟಿರಿ ಸರ್ ಅಲ್ಲ ಇದು ನಾವು ಅದೇ ಈಗ ಸುತ್ತೋಲೆ ಪ್ರಕಾರ ಕೊಟ್ಟಿದ್ದೀವಿ ಅವ್ರಿಗೆ ಒಂದೇದ್ದು ಎರಡನೇದ್ದು ಅಧೀಕ್ಷಕರು ಪೂರ್ವಭಾವಿಯಾಗಿ ಸಭೆಯನ್ನು ಮಾಡಿ ಇಂಥ ಯಾವುದೇ ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ಕೂಡ ಮೊದಲೇ ದಿವಸ ಬಗೆಹರಿಸ್ಕೊಳ್ಳಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಆದಾಗ್ಯೂ ಕೂಡ ಈ ರೀತಿ ಅವರು ಹೇಳಿದಾರೆ ಅಂತಂದರೆ ಅದನ್ನು ನಾನು ನಾಳೆ ದಿವಸ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ನಿರ್ದೇಶನ ಕೊಡ್ತೀವಿ ಅದರ ಇದು ಮತ್ತೊಂದು ಸಲ ಎಲ್ಲ ಎಕ್ಸಾಮ್ ಸೆಂಟರ್ಗೆ ಮಾರ್ಗಸೂಚಿ ಜಾರಿ ಮಾಡ್ತೀವಿ ಸರ್ ಅಲ್ಲ ಈಗ ಆಲ್ರೆ ಮಾರ್ಗಸೂಚಿಗಳನ್ನು ಜಾರಿಯಾಗಿದೆ ಎಲ್ಲಾದರೂ ಸಮಸ್ಯೆಗಳಿದ್ದರೆ ಅವ್ರು ನೇರವಾಗಿ ಮಾತಾಡ್ಬೋದು ಅಂತ ಹೇಳ್ತೀವಿ ನಾವು ಎಲ್ಲ ಚೀಫ್ ಸೂಪರಿಂಟೆಂಟಿಗೆ ನಾವು ಹಿಂದಿನ ದಿವಸ ಜೂಮ್ ಮೀಟಿಂಗ್ ಕೂಡ ಮಾಡಿದ್ವಿ ಏನಾದರೂ ಸಮಸ್ಯೆಗಳು ಯಾವುದೇ ವಿಷಯದಲ್ಲಿ ಇರ್ಬೋದು ಯಾವುದೇ ವಿಷಯದಲ್ಲಿ ಸಮಸ್ಯೆ ಇದ್ದು ಅಂದರೆ ಮಾತಾಡ್ಬೋದು ಅಂತ ನಮ್ಮ ನ್ಯೂಸ್ ಮುಖಾಂತರ ಪರೀಕ್ಷಾ ಅಧೀಕ್ಷಕರಿಗೆ ಏನು ನೀವು ಮೆಸೇಜ್ ಕೊಡ್ಬೋದು ಏನಿಲ್ಲ ಈಗ ಜಿಲ್ಲೆ ಒಳಗೆ ಗೊಂದಲರಹಿತವಾಗಿ ಪರೀಕ್ಷೆಗಳು ನಡೀತಾ ಇದ್ದಾವೆ ಮಕ್ಕಳು ಕೂಡ ಮಾನಸಿಕ ಸಿದ್ಧರಾಗಿ ಬಂದು ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ ಅತ್ಯುತ್ತಮ ವಾತಾವರಣ ಪರೀಕ್ಷಾ ವಾತಾವರಣ ಜಿಲ್ಲೆ ಒಳಗದ ಅದಕ್ಕೆ ಮುಖ್ಯ ಅಧೀಕ್ಷಕರು ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ಅವ್ರಿಗೆ ಸಮಸ್ಯೆಗಳಿದ್ದರೆ ನಮ್ಮ ಜೊತೆ ಮಾತಾಡಿ ಪರಿಹಾರ ಮಾಡ್ಕೋಬೋದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯಾವುದೇ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಲಾರದೆ ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ನಡೆಸೋದ್ರ ಮೂಲಕ ಈ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ NV ಹೊಸೂರು DDPI ಬಿಜಾಪುರ जुड़े रहिएगा आपके अपने चैनल बीजापुर समय के साथ।